SLV News. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಂ ಲಾಂಗ್ ಟರ್ಮ್ ನೀಟ್ ಅಕಾಡೆಮಿ ಲಿಂಗಸ್ಕೂರು ಹರಿ ಅಡ್ಮಿಷನ್ ಸ್ಟಾರ್ಟೆಡ್ ಸಂ ಲಾಂಗ್ ಟರ್ಮ್ ನೀಟ್ ಅಕಾಡೆಮಿ ಬೈಪಾಸ್ ರೋ ಪ್ಲೀಸ್ ಸರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ನಿತಿನ್ ಡೆವಲಪರ್ಸ್ ಲಿಂಗಸೂರು ಮತ್ತು ಕುಷ್ಟಗಿ ಲಿಂಗಸ್ಕೂರು ಮತ್ತು ಕುಷ್ಟಗಿ ನಗರಗಳಲ್ಲಿ ನಿಮ್ಮ ಕನಸಿನ ಮನೆಯನ್ನು ಕಟ್ಟಲು ಅತಿ ಕಡಿಮೆ ಬೆಲೆಯಲ್ಲಿ ಪ್ಲಾಟ್ಗಳನ್ನು ಖರೀದಿಸಲು ಸಂಪರ್ಕಿಸಿ ನಿತಿನ್ ಡೆವಲಪರ್ಸ್ ಲಿಂಗಸೂರು ಮತ್ತು ಕುಷ್ಟಗಿ ನಮಸ್ಕಾರ ಎಸ್ಎಲ್ವಿ ನ್ಯೂಸ್ಗೆ ಸ್ವಾಗತ ನಾನು ಸುದೀಪ್ ಮೊದಲಿಗೆ ಮುಖ್ಯಾಂಶಗಳು ಮುದಗಲ್ ಪುರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಒಮ್ಮತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲು ಯತ್ನ ಡಿಎಸ್ ಹುಲಗೇರಿ ಹೇಳಿಕೆ ವೈದ್ಯರ ನಿರ್ಲಕ್ಷ್ಯ ಕುರಿಗಳ ಸಾವು ಸತ್ತ ಕುರಿಗಳ ಸಮೇತ ಪಶು ಆಸ್ಪತ್ರೆ ಎದುರು ಪ್ರತಿಭಟನೆ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ರದ್ದುಗೊಳಿಸಲು ಯಾದವ ಸಂಘ ಆಗ್ರಹ ಮತ್ತು ಅನುಗ್ರಹ ಯೋಜನೆ ಜಾರಿಗೊಳಿಸಲು ಆಗ್ರಹ ವಾರ್ತೆಗಳ ವಿವರ ಮುದಗಲ್ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಹೈಕಮಾಂಡ್ ನಿರ್ದೇಶನ ಹಾಗೂ ಪಕ್ಷದ ಸ್ಥಳೀಯ ಹಿರಿಯರ ಮುಖಂಡರೊಂದಿಗೆ ಚರ್ಚಿಸಿ ಪುರಸಭೆಗೆ ಆಯ್ಕೆಯಾದ ಪಕ್ಷದ ಸದಸ್ಯರ ಸರ್ವಸಮ್ಮತದ ಅಭ್ಯರ್ಥಿಗಳನ್ನು ಅಧ್ಯಕ್ಷ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗುವುದು ಎಂದು ಶಾಸಕ ಡಿಎಸ್ ಹುಲಗೇರಿರವರು ತಿಳಿಸಿದರು ಮುದಗಲ್ ಪಟ್ಟಣದ ತಮ್ಮ ನಿವಾಸದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ಮುದಗಲ್ ಪುರಸಭೆಯಲ್ಲಿ ನಮ್ಮ ಪಕ್ಷವು ನಿಚ್ಚಳದಿಂದ ಬಹುಮತವನ್ನು ಹೊಂದಿದೆ ಆದರೆ ಗುಂಪುಗಾರಿಕೆಯು ಸುದ್ದಿ ಹರಡಿರುವುದು ಸತ್ಯಕ್ಕೆ ದೂರವಾದ ಸಂಗತಿಯಾಗಿದೆ ಯಾವುದೇ ರೀತಿಯ ಅಂತಹ ಘಟನೆಗಳನ್ನು ಸಂಭವಿಸುವುದಿಲ್ಲ ಪಕ್ಷದಿಂದ ಆಯ್ಕೆಯಾದ ಎಲ್ಲ ಸದಸ್ಯರು ಒಟ್ಟಾಗಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ 7 ಜನ ಮೀಸಲಾತಿಗೆ ಒಳಪಟ್ಟಿದ್ದು ಅಧಿಕಾರ ಕೇಳುವುದು ಸಹಜ ಆದರೆ ಹೈಕಮಾಂಡ್ ಹಾಗೂ ಪಕ್ಷದ ಹಿರಿಯ ಮುಖಂಡರೊಂದಿಗೆ ಚರ್ಚಿಸಿ ಪುರಸಭೆಯ ಪಕ್ಷದ ಸದಸ್ಯರೊಂದಿಗೆ ಚರ್ಚಿಸಿ ಸರ್ವಸಮ್ಮತ ಅಭ್ಯರ್ಥಿಗಳನ್ನು ಅಧ್ಯಕ್ಷ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗುವುದು ಎಂದು ಹೇಳಿದರು ಇನ್ನು ಲಿಂಗಸ್ಕೂರು ಪುರಸಭೆಯಲ್ಲಿ ಬಂದಿರುವಂತಹ ಮೀಸಲಾತಿಯನ್ನು ಪ್ರಶ್ನಿಸಿ ಕಲಬುರಗಿ ಹೈಕೋರ್ಟ್ಗೆ ಕೆಲ ಸದಸ್ಯರು ಮೊರೆ ಹೋಗಿದ್ದಾರೆ ಅದರ ನಿರೀಕ್ಷೆಯಲ್ಲಿ ನಾವು ಕೂಡ ಇದ್ದೇವೆ ಎಂದು ಹೇಳಿದರು ಅಧ್ಯರ್ಥಿಗಳಿದ್ದಾರೆ ಆ 7 ಅಧ್ಯರ್ಥಿ ಎಲ್ಲರೂ ಸಮರ್ಥರಾಗಿದ್ದಾರೆ ಅದಕ್ಕಾಗಿ ಒಮ್ಮತ ಅಭ್ಯರ್ಥಿಯನ್ನ ಇವತ್ತೆಲ್ಲ ಹಿರಿಯರ ಅಭಿಪ್ರಾಯ ತಿಳ್ಕೊಂಡು ಮುಂದಿನ ತೀರ್ಮಾನವನ್ನು ಹೈಕಮಾಂಡ್ ಬಿಟ್ಟಂತ ವಿಷಯ ಹೈಕಮಾಂಡ್ ನಾನು ಇನ್ನು ನಮ್ಮ್ಯಾಗ ಜಿಲ್ಲಾ ಅಧ್ಯಕ್ಷರಿದ್ದಾರೆ ಅವ್ರನ್ನೆಲ್ಲ ಕೇಳ್ಕೊಂಡು ಒಂದು ಅಧ್ಯರ್ಥಿ ಅಂತ ತೀರ್ಮಾನ ಮಾಡಿ ಒಮ್ಮತ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋಕ್ಕೆ ಎಲ್ಲರೂ ಸಹಮತ ಮಾಡಿ ಸಹಮತ ಪ್ರಕಾರವಾಗಿ ಎಲ್ಲ ಒಮ್ಮತ ಅಭ್ಯರ್ಥಿಯನ್ನು ಮಾಡಬೇಕಂತ ತಿಳ್ಕೊಂಡು ತೀರ್ಮಾನ ಮಾಡಿದ್ವಿ ಸರ್ ಹೈಕಮಾಂಡ್ ಅಂದ್ರೆ ತಾವು ಕೂಡ ಹೈಕಮಾಂಡ್ನಲ್ಲಿ ಒಬ್ಬರು ಇದ್ದಾರೆ ನನಗಿನ ಹೈಕಮಾಂಡ್ ಜಿಲ್ಲಾ ಅಧ್ಯಕ್ಷರು ಅದಕ್ಕೆ ಪಕ್ಷ ಮಾಡೋದು ತಾಲೂಕಾ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಆಮೇಲೆ ನಾನೊಬ್ಬ ಶಾಸಕ ಆದ್ರೆ ಜಿಲ್ಲಾ ಅಧ್ಯಕ್ಷರ ಅಭಿಪ್ರಾಯ ಅಂತ ಇಪ್ಪು ಕೊಡುವ ಇಪ್ಪು ಜಾರಿ ಮಾಡೋ ಜಿಲ್ಲಾ ಅಧ್ಯಕ್ಷರು ಜಾರಿ ಮಾಡಿರ ಅವರ ಅಭಿಪ್ರಾಯನ ತಿಳ್ಕೊಂಡು ನಾನು ಕೆಲಸ ಮಾಡಬೇಕು ಅದಕ್ಕೆ ಅವ್ರಿಗೂ ಒಂದು ಮಾತು ಕೇಳಿ ನಾನು ಕೆಲಸ ಮಾಡ್ತೇನೆ ಈ ಸಮಯದಲ್ಲಿ ದಾವೂದ್ ಸಾಬ್ ಚನ್ನವೀರನಗೌಡ ಪಾಗದ ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷ ನಾಡಗೌಡ ತುರುಡಗಿ ಪಿಕಾರ್ಡ್ ಬ್ಯಾಂಕ್ ನಿರ್ದೇಶಕ ಮಹಂತೇಶ್ ಪಾಟೀಲ್ ಸೇರಿದಂತೆ ಅನೇಕರು ಇದ್ದರು ಪಶುವೈದ್ಯರ ನಿರ್ಲಕ್ಷ್ಯದಿಂದಾಗಿ 30 ಕುರಿಗಳು ಮತ್ತು ಮೇಕೆಗಳು ಸತ್ತಿವೆ ಎಂದು ಆರೋಪಿಸಿ ಲಿಂಗಸ್ಕೂರು ತಾಲೂಕಿನ ಇಚ್ಚನಳ ಗ್ರಾಮದ ಗ್ರಾಮಸ್ಥರು ಸತ್ತ ಕುರಿಗಳು ಮತ್ತು ಮೇಕೆಗಳ ಸಮೇತ ಗುರುವಾರ ತಾಲೂಕು ಪಶು ಆಸ್ಪತ್ರೆ ಎದುರು ಪ್ರತಿಭಟನೆ ನಡೆಸಿದರು ಈಚನಾಳ ಗ್ರಾಮದ ಪಶು ಆಸ್ಪತ್ರೆಯಲ್ಲಿ ಔಷಧಿಗಳ ಕೊರತೆ ಹಾಗೂ ವೈದ್ಯರು ಆಸ್ಪತ್ರೆಯಲ್ಲಿ ಸಮರ್ಪಕವಾಗಿ ಸೇವೆಗೆ ಲಭ್ಯವಿರುವುದಿಲ್ಲ ಮತ್ತು ಮಳೆಯಾಗುತ್ತಿದ್ದರಿಂದ ಜಾನುವಾರುಗಳಿಗೆ ರೋಗ ರುಜಿನಗಳು ಕಾಡುತ್ತಿರುವ ಹಿನ್ನೆಲೆಯಲ್ಲಿ ಇದಕ್ಕೆ ಸೂಕ್ತ ಸ್ಪಂದನೆ ಮಾಡುವಂತೆ ಕುರಿಗಾಹಿಗಳು ಸೆಪ್ಟೆಂಬರ್ 10ರಂದೇ ಪಶು ವೈದ್ಯಕೀಯ ಸಹಾಯಕ ನಿರ್ದೇಶಕರಿಗೆ ಮನವಿ ಮಾಡಿದ್ದಾರೆ ಆದರೆ ವೈದ್ಯರು ಸಕಾಲಕ್ಕೆ ಜಾನುವಾರುಗಳಿಗೆ ಮುಂಜಾಗ್ರತಾ ಔಷಧಿ ನೀಡದಿರುವುದರಿಂದ ಅದರಂತೆ ಕುರಿಗಳು ಸತ್ತಿವೆ ಕೂಡಲೇ ವೈದ್ಯರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಹಾಗೂ ಕುರಿಗಳಿಗೆ ಸರ್ಕಾರದಿಂದ ಪರಿಹಾರ ನೀಡಬೇಕು ಗ್ರಾಮೀಣ ಭಾಗದ ಪಶು ಆಸ್ಪತ್ರೆಗಳಿಗೆ ಔಷಧಿಗಳನ್ನು ದಾಸ್ತಾನು ಮಾಡಬೇಕೆಂದು ಆಗ್ರಹಿಸಿದರು ಮಳೆ ಬರುತ್ತಿರುವುದರಿಂದ ಜಾನುವಾರುಗಳಿಗೆ ಸಾಂಕ್ರಾಮಿಕ ರೋಗಗಳು ಹರಡುವುದು ಸಹಜವಾಗಿದೆ ಇದಕ್ಕೆ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಸಹಾಯಕ ನಿರ್ದೇಶಕ ಡಾಕ್ಟರ್ ರಾಚಪ್ಪ ಪ್ರತಿಭಟನೆಕಾರರಿಗೆ ಸ್ಪಷ್ಟಪಡಿಸಿದರು ರೈತ ಸಂಘದ ತಾಲೂಕು ಅಧ್ಯಕ್ಷ ಶಿವಪುತ್ರಪ್ಪ ನಂದಿಹಾಳ್ ಕುಪ್ಪಣ್ಣ ಮಾಣಿಕ್ ಚೇತನ್ ಖಾಜಾಸಾಬ್ ಸೇರಿದಂತೆ ಅನೇಕರು ಇದ್ದರು ಕುರಿ ಮತ್ತು ಮೇಕೆ ಸತ್ತರೆ ಸರ್ಕಾರದಿಂದ ನೀಡುವ ಪರಿಹಾರ ಧನವನ್ನು ಅಂದರೆ ಅನುಗ್ರಹ ಯೋಜನೆಯನ್ನು ಸ್ಥಗಿತಗೊಳಿಸಿದ್ದು ಕೂಡಲೇ ಪುನಂ ಜಾರಿಗೊಳಿಸುವಂತೆ ಆಗ್ರಹಿಸಿ ಲಿಂಗಸ್ಕೂರು ಹೋಬಳಿ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರಿ ಸಂಘದ ಮುಖಂಡರು ಬುಧವಾರ ಸಂಜೆ ಎಸಿ ಅವರಿಗೆ ಮನವಿ ಸಲ್ಲಿಸಿದರು
ನೈಸರ್ಗಿಕ ವಿಕೋಪಕ್ಕೆ ಒಳಗಾಗಿ ಆಕಸ್ಮಿಕವಾಗಿ ಕುರಿ ಮೇಕೆ ಸತ್ತರೆ ಸರ್ಕಾರದಿಂದ 5,000 ಪರಿಹಾರ ನೀಡುವ ಅನುಗ್ರಹ ಯೋಜನೆಯನ್ನು ಸ್ಥಗಿತಗೊಳಿಸಿರುವುದರಿಂದ ಇದನ್ನೇ ನೆಚ್ಚಿಕೊಂಡು ಜೀವನ ಸಾಗಿಸುತ್ತಿರುವ ಅನೇಕ ಸಮುದಾಯದವರು ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡಿದ್ದಾರೆ. ಮೇಕೆ ಕುರಿ ಸತ್ತರೆ ಪರಿಹಾರಕ್ಕಾಗಿ ಅರ್ಜಿಗಳನ್ನು ಸ್ವೀಕರಿಸುತ್ತಿಲ್ಲ. ಇದರಿಂದ ಕುರಿ ಸಾಕಾಣಿಕೆ ಮಾಡುವವರಿಗೆ ತೊಂದರೆ ಉಂಟಾಗಿದೆ. ಕೂಡಲೇ ಅನುಗ್ರಹ ಯೋಜನೆಯನ್ನು ಮತ್ತೆ ಜಾರಿಗೊಳಿಸಿ ಕುರಿ ಸಾಕಾಣಿಕೆದಾರರ ನೆರವಿಗೆ ಸರ್ಕಾರ ಧಾವಿಸಬೇಕೆಂದು ಆಗ್ರಹಿಸಿದರು. ಸಂಘದ ಅಧ್ಯಕ್ಷ ಮಂಜುನಾಥ್, ಗಿರಿಮಲ್ಲೇಶ ಮ್ಯಾಗಿರಿ, ಆದೇಶ್ ಗುರುಗುಂಟ, ಶಂಕರಪ್ಪ ಬೆಂಡೋಣಿ, ಯಮನೂರ್ ಚಿತ್ತಾಪುರ್, ಬಸವರಾಜ್ ಹೊಸಮನಿ, ಎಂಕಪ್ಪ ಚಿತ್ತಾಪುರ್ ಸೇರಿದಂತೆ ಅನೇಕರು ಇದ್ದರು. ಕಾಡುಗೊಲ್ಲ ಅಭಿವೃದ್ಧಿ ನಿಗಮವನ್ನು ರದ್ದುಪಡಿಸುವಂತೆ ಆಗ್ರಹಿಸಿ ಲಿಂಗಸ್ಕೂರು ತಾಲೂಕು ಗೊಲ್ಲ ಯಾದವ ಸಂಘದ ಮುಖಂಡರು ಗುರುವಾರ ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ರಾಜ್ಯ ಸರ್ಕಾರ ಸೆಪ್ಟೆಂಬರ್ 29 ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಸ್ಥಾಪಿಸಿ ಆದೇಶ ಹೊರಡಿಸಲಾಗಿದೆ. ಆದರೆ ಬಹುದಿನಗಳಿಂದ ಗೊಲ್ಲ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡುವಂತೆ ಯಾದವ ಜನಾಂಗದ ಬೇಡಿಕೆಯಾಗಿದೆ. ರಾಜ್ಯದಲ್ಲಿ ಕಾಡುಗೊಲ್ಲ ಎಂಬುದು ಗೊಲ್ಲ ಸಮುದಾಯದ ಕೇವಲ ಉಪಪಂಗಡವಾಗಿದೆ. ಕೃಷ್ಣಗೊಲ್ಲ, ಹಂದಿಗೊಲ್ಲ, ಹಾವುಗೊಲ್ಲ, ಕಾರಣಗೊಲ್ಲ, ಗಂಗೆತ್ತುಗೊಲ್ಲ, ಪೂಜೆಗೊಲ್ಲ, ದಾಸಗೊಲ್ಲ, ಹಟ್ಟಿಗೊಲ್ಲ, ಹಣಬಗೊಲ್ಲ, ಗೌಳಿಗೊಲ್ಲ ಸೇರಿದಂತೆ ಇನ್ನಿತರ ಹೆಸರುಗಳಿಂದ ಕರೆಯಲು ಪಡುವ ಗೊಲ್ಲ ಸಮುದಾಯದ ಎಲ್ಲ ಉಪಪಂಗಡಗಳನ್ನು ಪರ್ಯಾಯ ಹೆಸರಿನಲ್ಲಿ ಕರೆಯಲು ಪಡುವ ಯಾದವರನ್ನು ನಿರ್ಲಕ್ಷ್ಯ ಮಾಡಿ ಕೇವಲ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಸ್ಥಾಪಿಸಿ ಆದೇಶ ಹೊರಡಿಸಿರುವುದು ತಪ್ಪು ನಿರ್ಣಯವಾಗಿದೆ. ಉತ್ತರ ಕರ್ನಾಟಕದಲ್ಲಿ ಗೊಲ್ಲ ಜನಾಂಗವು ಪಶುಸಂಗೋಪನೆ ಮತ್ತು ಕುರಿ ಕಾಯುವುದು ಕುಲಕಸವಾಗಿದ್ದು ಅಲೆಮಾರಿಯಾಗಿ ಕಷ್ಟದ ಜೀವನ ಸಾಗಿಸುತ್ತಿದ್ದಾರೆ. ನಿಗಮ ಸ್ಥಾಪಿಸಿರುವುದು ಕೇವಲ ಕಾಡುಗೊಲ್ಲ ಜನಾಂಗಕ್ಕೆ ಮಾತ್ರ ಸೀಮಿತವಾಗುತ್ತದೆ. ಇದರಿಂದ ಗೊಲ್ಲ ಸಮುದಾಯ ಒಡೆಯುವ ಕೆಲಸವಾಗುತ್ತದೆ. ಈ ಕೂಡಲೇ ಈ ಅಭಿವೃದ್ಧಿ ನಿಗಮವನ್ನು ರದ್ದುಗೊಳಿಸಿ ಗೊಲ್ಲ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಬೇಕೆಂದು ಹಾಗೂ ಗೊಲ್ಲ ಸಮಾಜವನ್ನು ಎಸ್ಟಿಗೆ ಸೇರಿಸಬೇಕೆಂದು ಎಸಿ ಮುಖಾಂತರ ಸಿಎಂ ಅವರಿಗೆ ಆಗ್ರಹಿಸಿದರು. ಯಾದವ ಸಮಾಜದ ಮುಖಂಡರಾದ ಪರಮೇಶ್ ಯಾದವ್ ಸೇರಿದಂತೆ ಅನೇಕರು ಇದ್ದರು. ಚಿಕ್ಕಬಳ್ಳಾಪುರ ತಾಲೂಕಿನ ಹೊರಹೊಲಯದಲ್ಲಿರುವ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಎಲ್ಲ ಗ್ರಾಮಸ್ಥರು ಸೇರಿ ಲೋಕ ಕಲ್ಯಾಣಕ್ಕಾಗಿ ದೊಡ್ಡ ಕಲ್ಲಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಉಗ್ರ ಅವತಾರವನ್ನು ಪ್ರತಿಷ್ಠಾಪನೆ ಮಾಡಿ ಹಾಗೂ ಹೋಮ ಹವನ 108 ಲೀಟರ್ ಹಾಲಿನ ಅಭಿಷೇಕವನ್ನು ವಿಜೃಂಭಣೆಯಿಂದ ಪೂಜೆ ಮಾಡುವ ಮೂಲಕ ನೆರವೇರಿಸಿದರು. ತದನಂತರ ಅರುಣ್ ಸ್ವಾಮಿಯವರು ಮಾತನಾಡಿ, ಪುರಾತನ ಕಾಲದಿಂದಲೂ ಸಹ ಹಿಂದೂ ಧರ್ಮದಲ್ಲಿ ನವರಾತ್ರಿ ಎಂಬುದು ವಿಶಿಷ್ಟವಾದ ಹಬ್ಬದ ಆಚರಣೆಯಾಗಿದೆ. ಇದೀಗ ಸೇವಾ ದೇವಾಶ್ರಮದಲ್ಲಿಯೂ ಸಹ ಕಳೆದ ವರ್ಷದಿಂದಲೂ ಸಹ ನಡೆದುಕೊಂಡು ಬರುತ್ತಿದೆ. ಅದರಲ್ಲಿಯೂ ಪ್ರಮುಖವಾಗಿ 6 ದಿನಗಳ ಹಬ್ಬದ ಆಚರಣೆ ಇದ್ದು, ಇದೀಗ ಹೊಸದಾಗಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಸಹ ಇದೇ ರೀತಿಯಲ್ಲಿ ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಪೂಜೆ ಅಭಿಷೇಕಗಳನ್ನು ಮುಂದುವರಿಸುತ್ತೇವೆ. ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಪೂಜೆಯಲ್ಲಿ ಭಾಗವಹಿಸಿದ್ದಾರೆ ಎಂದರು. ಭಾರತದಲ್ಲಿ ನವರಾತ್ರಿ ಅನ್ನೋದು ಒಂದು ಶ್ರೇಷ್ಠವಾದ ಹಬ್ಬ. ಅಲ್ಲಿ ಮಾತ್ರ ಬಿಡಿ ಅಂತ ಈ ಹಬ್ಬನ ದೇಶದಂತ ವಿಜೃಂಭಣೆಯಿಂದ ಎಲ್ಲರೂ ಒಂದು ಅನುಷ್ಠಾನ ಪದ್ಧತಿಯಲ್ಲಿ ಆಚರಣೆ ಮಾಡಿಕೊಂಡು ಹೋಗ್ತಾರೆ. ಆ ಒಂದು ಹಬ್ಬ ಈ ಒಂದು ಸೇವಾದೇವ ಆಶ್ರಮದಲ್ಲೂ ಕಳೆದ ವರ್ಷದಿಂದ ಪ್ರಾರಂಭ ಆಗಿ ಇಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಇವತ್ತು ಏನು ವಿಶೇಷ ಅಂದರೆ, ಒಂದು 6ನೇ ದಿವಸ ಮತ್ತು ಇಲ್ಲಿ 11 ಅಡಿ ಸುಬ್ರಹ್ಮಣ್ಯನ ಒಂದು ಬಂಡೆ ಕಲ್ಲಲ್ಲೇ ನಿರ್ಮಾಣ ಮಾಡಿದೆ. ಅದು ಒಂದು ದೈವ ಸಂಕಲ್ಪನೆ. ನೀವು ಈ ಸೇವಾದೇವ ಆಶ್ರಮ ಏನಿದೆ ಇದು ಮುದ್ದೇನಹಳ್ಳಿ ಪಕ್ಕದಲ್ಲಿ ಬರುತ್ತೆ. ಆಗ್ನೇಯ ಪದವೀಧರರ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆಯಾಗಿದ್ದು, ಕಾರ್ಯಕರ್ತರು ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ಪಕ್ಷದ ಅಭ್ಯರ್ಥಿ ಚಿದಾನಂದ ಎಂ ಗೌಡರವರ ಗೆಲುವಿಗೆ ಶ್ರಮಿಸುವಂತೆ ಕೋಲಾರ ಸಂಸದ ಎನ್ ಮುನಿಸ್ವಾಮಿರವರು ಕರೆ ನೀಡಿದರು. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಆರ್ಆರ್ ಕನ್ವೆನ್ಷನ್ ಹಾಲ್ನಲ್ಲಿ ಗುರುವಾರ ಭಾರತೀಯ ಜನತಾ ಪಕ್ಷದ ವತಿಯಿಂದ ಆಗ್ನೇಯ ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಚಿದಾನಂದ ಎಂ ಗೌಡ ಅವರ ಪರವಾಗಿ ಹಮ್ಮಿಕೊಂಡಿದ್ದ ಚುನಾವಣಾ ಪ್ರಚಾರ ಸಭೆಯನ್ನು ಉದ್ಘಾಟಿಸಿ ಮಾತನಾಡುತ್ತಾ,
ಚುನಾವಣಾ ಸಮಯದಲ್ಲಿ ಮಾತ್ರ ವಿರೋಧ ಪಕ್ಷದವರು ಮತ ಕೇಳಲು ಬರುತ್ತಾರೆ. ಸಂಕಷ್ಟದ ಸಮಯದಲ್ಲಿ ಜನರ ನೆರವಿಗೆ ಬರುವುದಿಲ್ಲ. ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಅವರು ನಡೆದುಕೊಂಡಿದ್ದನ್ನು ಜನ ಮರೆತಿಲ್ಲ ಎಂದು ಟೀಕಿಸಿದರು. ರಾಜ್ಯ ಮತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರಗಳು ಇರುವುದರಿಂದ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸಗಳು ಕಾಣಬೇಕಾದರೆ ಮುಂದಿನ ಎಲ್ಲಾ ಚುನಾವಣೆಗಳಲ್ಲಿಯೂ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಾಜಿ ಶಾಸಕ ಬಿಪಿ ವೆಂಕಟಮುನಿಯಪ್ಪ, ತಾಲೂಕಿನಲ್ಲಿ 1900 ಜನ ಪದವೀಧರರು ನೋಂದಣಿ ಮಾಡಿಕೊಂಡಿದ್ದು, ಕಾರ್ಯಕರ್ತರು ಅವರ ಪರ ಬೂತ್ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಪದವೀಧರರನ್ನು ಭೇಟಿ ಮಾಡಿ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಶ್ರಮಿಸಬೇಕು ಎಂದರು. ಕಾರ್ಯಕ್ರಮದಲ್ಲಿ ವಿಭಾಗೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕಾಂತರಾಜ್ ಸೇರಿದಂತೆ ಅನೇಕರು ಇದ್ದರು. ಶಿಕ್ಷಕರ ಕ್ಷೇತ್ರದಿಂದ ಏನು ನಾವು ಏನು ಆಕ್ಷನ್ ಗೆಲ್ಸ್ಕೊಂಡಿದ್ದೀರಿ, ಎಫ್ ಪಿ ಐನ ಗೆಲ್ಸ್ಕೊಂಡಿದ್ದೀರಿ, ರಾಜ್ಯದಲ್ಲೂ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದೆ, ಕೇಂದ್ರದಲ್ಲೂ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದೆ. ಹಾಗಿರ್ಬೇಕಾದ್ರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಈ ಪದವೀಧರ ಕ್ಷೇತ್ರದಿಂದ ನಮ್ಮ ಮುಂದಿನ ಪೀಳಿಗೆಗೋಸ್ಕರ, ಮುಂದಿನ ವಿದ್ಯಾವಂತರು ವಿದ್ವಂತರಿಗೋಸ್ಕರ ಯಾವ ರೀತಿ ಶಿಕ್ಷಣ ಕ್ಷೇತ್ರದಲ್ಲಿ ಪದವೀಧರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅಂತ ಆ ನಿಟ್ಟಿನಲ್ಲಿ ನಾವೆಲ್ಲ ಯೋಚನೆ ಮಾಡಿದಾಗ ಈ ಕ್ಷೇತ್ರದಲ್ಲಿ ನಿಂತಿರ್ತಕ್ಕಂಥ ನಮ್ಮ ವಿಧಾನಕ್ಕೆ ಗೌಡಕ್ಕೂ ನಾವು ಅತ್ಯಧಿಕ ಮೊದಲಿಂದ ಕೆಲಸಕೊಂಡ್ರೆ ನಾವು ಏನು ಚಿರಾನಂದ ಗೌಡವರು ಒಂದು ಉತ್ತಮ ಪದವೀಧರರು, ಜೊತೆಯಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಇಟ್ಕೊಂಡು ಸುಮಾರು 8,000 ಹೆಚ್ಚು ವಿದ್ಯಾರ್ಥಿಗಳು ಅವರ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಸುಮಾರು 1,000 ಇಂಜಿನಿಯರ್ಗಳನ್ನು, ನರ್ಸ್ಗಳನ್ನು ಮತ್ತು ಡಾಕ್ಟರ್ಗಳನ್ನು ಅವರು ಅವ್ರ ಶಿಕ್ಷಣ ಕ್ಷೇತ್ರದಿಂದ ನಮ್ಮ ರಾಜ್ಯಕ್ಕೆ ಕೊಡುಗೆ ಆಗಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಅರಸೀಕೆರೆ ನಗರಸಭೆಯ ಅಧ್ಯಕ್ಷ ಸ್ಥಾನದ ST ಮೀಸಲಾತಿಯನ್ನು ಕ್ಷೇತ್ರದ ಶಾಸಕ ಶಿವಲಿಂಗೇಗೌಡ ಅವರ ನೇತೃತ್ವದಲ್ಲಿ ನಗರಸಭೆಯ JDS ಮತ್ತು ಪಕ್ಷೇತರ ಸದಸ್ಯರು ನ್ಯಾಯಾಲಯದಲ್ಲಿ ತಡೆ ಆಜ್ಞೆ ತಂದಿದ್ದರು. ಆದರೆ ಮತ್ತೊಮ್ಮೆ ಕೂಡ ಮೀಸಲಾತಿ ಬದಲಾವಣೆಯಾಗದೆ ST ಮೀಸಲಾತಿ ಬಂದಿದ್ದು, ಬಿಜೆಪಿ ನಗರಸಭಾ ಸದಸ್ಯರಾದ ಗಿರೀಶ್ರವರು ಮುಂಬರುವ ದಿನಗಳಲ್ಲಿ ಅಧ್ಯಕ್ಷ ಸ್ಥಾನವನ್ನು ಸ್ವೀಕರಿಸುವುದು ಖಚಿತವಾಗಿದೆ. ಕಳೆದ ವಾರ ನಗರಸಭೆ ಮೀಸಲಾತಿ ತಡೆಯಾಜ್ಞೆ ಬಂದ ಕಾರಣ JDS ಕಾರ್ಯಕರ್ತರು ಪಟಾಕಿ ಸಿಡಿಸುವುದರ ಮೂಲಕ ಪಿಪಿ ವೃತ್ತದಲ್ಲಿ ಸಂಭ್ರಮಾಚರಣೆ ನಡೆಸಿದರು. ಅದಕ್ಕೆ ತಕ್ಕ ಉತ್ತರದಂತೆ ಬಿಜೆಪಿ ಕಾರ್ಯಕರ್ತರು ತಡರಾತ್ರಿ 30,000 ಹೆಚ್ಚು ಮೌಲ್ಯದ ಪಟಾಕಿ ಸಿಡಿಸುವುದರ ಮೂಲಕ ಸಂಭ್ರಮಾಚರಣೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿಗಳ ರಾಜಕೀಯ ಆಪ್ತ ಕಾರ್ಯದರ್ಶಿ ಸಂತೋಷ್ ರವರು, ಭಾರತೀಯ ಜನತಾ ಪಾರ್ಟಿ ಎಂದಿಗೂ ದಲಿತರ ಹಾಗೂ ಶೋಷಿತರು ಮತ್ತು ಹಿಂದುಳಿದ ವರ್ಗದವರಿಗೆ ಅವರ ಪರವಾಗಿ ಎಂದಿಗೂ ನಮ್ಮ ಪಕ್ಷ ಧ್ವನಿ ಎತ್ತಿ ನಿಲ್ಲುತ್ತದೆ. ನಗರಸಭೆ ಮೀಸಲಾತಿ ಮತ್ತೊಮ್ಮೆ ಪರಿಶಿಷ್ಟ ಜಾತಿಗೆ ಸಿಕ್ಕಿರುವುದು ಈ ವಿಜಯ ಅರಸೀಕೆರೆ ಕ್ಷೇತ್ರದ ಮಹಿಳೆಯರಿಗೆ, ಕಾರ್ಯಕರ್ತೆಯರಿಗೆ ಮತ್ತು ಅರಸೀಕೆರೆಯ ಜನತೆಗೆ ಸೇರಿದ್ದು ಎಂದು ಹೇಳಿದರು. ನೀವು ಸಾಮಾಜಿಕ ನ್ಯಾಯದ ತಡೆಯಲ್ಲಿ ಶಾಸಕರಾಗಿದ್ದೀನಿ ಅಂತ ಬೀಗ್ತಿರಲ್ಲ, ನಾಚಿಕೆ ಆಗಬೇಕಲ್ವಾ? ಕಳೆದ 50-70 ವರ್ಷಗಳಿಂದ ಒಂದು ಶೋಷಿತ ವರ್ಗಕ್ಕೆ ಒಂದು ಸ್ಥಾನ ಕಲ್ಪಿಸೋದಕ್ಕೆ ಯೋಗ್ಯತೆ ಕಾಂಗ್ರೆಸ್ಗೂ ಇಲ್ಲ, JDSಗೂ ಇಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ಒಂದು ವರ್ಗಕ್ಕೆ ಮೀಸಲಾತಿಯನ್ನು ನಿಗದಿಪಡಿಸಿ ಈ ಶೋಷಿತ ವರ್ಗದವರು ಇಲ್ಲಿ ಅರಸೀಕೆರೆ ನಗರಸಭೆಯಲ್ಲಿ ಆಡಳಿತ ಮಾಡಬೇಕು ಅನ್ನೋ ಒಂದು ಐತಿಹಾಸಿಕ ತೀರ್ಮಾನವನ್ನು ಮಾಡಿ ನೋಟಿಫಿಕೇಶನ್ ಹಾಕಿದ್ದು 8 ತಡೆಯಕ್ಕಾಗಲಿಲ್ವಲ್ಲ, JDS ಇಟ್ಟಿಗೆಟ್ರು ಊಟ ಮಾಡಿದ್ರು. ಒಂದು ಮಾತು ನೆನ್ಪಿಟ್ಕೊಳ್ಳಿ, ಇಲ್ಲಿ ತನಕ JDS ತನ್ನ ದರ್ಬಾರನ್ನು ಹಾಸನ ಜಿಲ್ಲೆಯಲ್ಲಿ ನಡೆಸೋದಕ್ಕೆ ತಮ್ಮ ಪ್ರಾಣ ರಕ್ತ ಬೆವರು ಎಲ್ಲದನ್ನೂ ಸೃಷ್ಟಿಯಾದರೆ ಪರಿಶಿಷ್ಟ ವರ್ಗದವರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ 2020-21 ಸಾಲಿನ ಕಬ್ಬು ನುರಿಸುವ ಹಂಗಾಮಿಗೆ ಅಧ್ಯಕ್ಷರು ಪರಪ್ಪ ಸವದಿ ಚಾಲನೆ ನೀಡಿದರು.
ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ನಾನು ಅಧ್ಯಕ್ಷನಾದ ಮೇಲೆ ಸುಮಾರು 10,000 ಸರ್ಕಾರ ನಿಗದಿಪಡಿಸಿದ ಎಂಆರ್ಪಿ ಬೆಲೆಗಿಂತಲೂ ಹೆಚ್ಚು ಬಿಲ್ಲನ್ನು ರೈತರಿಗೆ ಕೊಟ್ಟಿದ್ದೇವೆ. ಆದರೆ ಇಲ್ಲಿಯವರೆಗೆ 108 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಬಿಲ್ಲನ್ನು ರೈತರಿಗೆ ನೀಡಿದ್ದೇವೆ. ಇದು ನಮ್ಮ ಕಾರ್ಖಾನೆಯಲ್ಲ, ರೈತರ ಕಾರ್ಖಾನೆ. ರೈತರಿಗಾಗಿ ನಿರ್ಮಿಸಲ್ಪಟ್ಟ ಕಾರ್ಖಾನೆಯಾಗಿದೆ. ಎಲ್ಲ ರೈತರು ಕಾರ್ಖಾನೆಗೆ ಕಬ್ಬು ನೀಡಬೇಕು ಮತ್ತು ರವದಿ ರಹಿತ ಸ್ವಚ್ಛಂದ ಕಬ್ಬನ್ನು ನೀಡಬೇಕು. ಕಳೆದ ಸಾಲಿನ 14 ಕೋಟಿ ಸಕ್ಕರೆ ಮಾರಾಟ ಮಾಡಿದ ಬಿಲ್ಲನ್ನು ಸರ್ಕಾರ ಇಲ್ಲಿಯವರೆಗೆ ನೀಡಿಲ್ಲ. ನಾವು ಕೂಡ ಪ್ರಯತ್ನದಲ್ಲಿದ್ದೇವೆ. ಹಣ ಬಂದ ಕೂಡಲೇ ಪ್ರತಿ ಟನ್ಗೆ 200 ರೂಪಾಯಿಗಳಂತೆ ರೈತರ ಖಾತೆಗೆ ಜಮಾ ಮಾಡುತ್ತೇವೆ. ಈ ಸಾಲಿನ ಹಂಗಾಮಿಗೆ 8 ಟನ್ ಕಬ್ಬು ನುರಿಸುವ ಗುರಿಯನ್ನು ಹೊಂದಿದ್ದೇವೆ. ಅದಕ್ಕಾಗಿ ಎಲ್ಲ ರೈತರು ಸಹಕಾರ ನೀಡಬೇಕೆಂದು ಹೇಳಿದರು. ಅದು ದುಡ್ಡು ಒಮ್ಮೆ ಬಂದ ಹತ್ತಾಗಿರೋದ್ರೆ ನಮ್ಮ ಅಕೌಂಟ್ನಾಗ ನೋಡ್ಲಕ್ಕಾಗಿ 108 ಕೋಟಿ ರೂಪಾಯಿ ಹೆಚ್ಚು ಹೋಗಿತ್ತು ನೋಡೋದು. ನಾ ಚೇರ್ಮನ್ ಆದ್ಮೇಲೆ ಆದ್ರೆ ಇನ್ನೂ ಮುಂದೆ ಏನೈತೆ, ನಿಮ್ಮ ಸಲುವಾಗಿ ಹಗಲು ರಾತ್ರಿ ದುಡ್ಡಾಗ್ತಾರೆ, ಇದ್ರೂ ಆಡಳಿತ ಮಂಡಳಿಗಳು ದುಡ್ಡಾರೆ. ಆದ್ರೆ ನೀವೆಲ್ಲರೂ ನಮ್ಮ ಮೇಲೆ ವಿಶ್ವಾಸ ಇಟ್ಟಿಸಿದ ಈ ಸಲ 8 ಲಕ್ಷ ನೀವು ಹೇಳ್ಕೊರಿ, 8 ಲಕ್ಷ ಮಾಡೋ ವಿಶ್ವಾಸ ಕೈಸಿದ ನೀವು ಹೇಳಿರಿ ಅಂದ್ರೆ ಬೇಕಾದಾಗ ನೀವು ಒಂದು ಸ್ವಲ್ಪ ಹಿಂಸರ್ದ್ರೆ ನಮಗೇನು ಮಾತಾಡಕ್ ಆಗಿಲ್ಲ. ನೀವು ಪ್ರತಿಯೊಬ್ಬರು ಎಲ್ಲರೂ ಕೂಡಿಸಿದ 8 ಲಕ್ಷ ಮಾಡೋ ಕೈಸಿದ ನೀವೆಲ್ಲರೂ ಪಣ ತೊಡ್ರಿ. ಈ ಸಮಯದಲ್ಲಿ ಶ್ರೀ ಶಿವಾನಂದ ಭಾರತಿ ಸ್ವಾಮೀಜಿಗಳು ಸೇರಿದಂತೆ ಅನೇಕರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುದುಗಲ್ ಪುರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಒಮ್ಮತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲು ಯತ್ನ, ಡಿಎಸ್ ಹುಲಗೇರಿ ಹೇಳಿಕೆ. ವೈದ್ಯರ ನಿರ್ಲಕ್ಷ್ಯ, ಕುರಿಗಳ ಸಾವು, ಸತ್ತ ಕುರಿಗಳ ಸಮೇತ ಪಶು ಆಸ್ಪತ್ರೆ ಎದುರು ಪ್ರತಿಭಟನೆ. ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ರದ್ದುಗೊಳಿಸಲು ಯಾದವ ಸಂಘ ಆಗ್ರಹ ಮತ್ತು ಅನುಗ್ರಹ ಯೋಜನೆ ಜಾರಿಗೊಳಿಸಲು ಆಗ್ರಹ. ಇಲ್ಲಿಗೆ ಇಂದಿನ SLV ನ್ಯೂಸ್ ಮುಕ್ತಾಯವಾಯಿತು. ಮುಂದಿನ ನ್ಯೂಸ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.